ಸ್ವಪ್ರಸಾರ ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲ್ಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಮತ್ತು ಮೆಡಿಕೇರ್ ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂಡ್ ಮೆಡಿಕೇರ್ ಮೆಡಿಕಲ್ಸ್ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ದೂರಮೇತೆ ವಿಪರೀತೆ ವಿಶೂಚಿ ಅವಿದ್ಯಾಯಾಚ ವಿದ್ಯೇತಿ ಜ್ಞಾತ ವಿದ್ಯಾಭೀಪ್ಸಿನಂ ನಚಿಕೇತ ಸಂಮನ್ಯೆ ನತ್ವ ಕಾಮ ಬಹವೋ ಲೋಲುಪಂತ ಅಂದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಆತ ಶ್ರೇಯಸ್ಸನ್ನು ಪಡಿಬೇಕಾದ್ರೆ ಆತನಲ್ಲಿ ವಿದ್ಯೆ ಮತ್ತು ಅವಿದ್ಯೆ ಅಂತ ಹೇಳುವಂಥ ಒಂದು ಎರಡು ವಿಚಾರಗಳಿವೆ. ವಿದ್ಯೆ ಅಂತ ಹೇಳಿದರೆ ಏನು ಎಂಬುದನ್ನು ಯಾರಲ್ಲಾದರೂ ನಾವು ಕೇಳಿತು ಅಂತಾದರೆ ಆಗ ಅವರು ಕೊಡುವಂಥ ಉತ್ತರ, ನಾವು ಡಾಕ್ಟರ್ ಆಗುವುದು, ಇಂಜಿನಿಯರ್ ಆಗುವುದು ಅಥವಾ ಇನ್ನಿತರ ಉನ್ನತ ವ್ಯಾಸಂಗಗಳನ್ನು ಮಾಡುವುದು, ಕೃಷಿಯಲ್ಲಿ ಪದವಿಯನ್ನು ಪಡೆಯುವುದು, ಹೀಗೆ ನಾನಾ ರೀತಿಯಾದಂತಹ ವಿದ್ಯೆಗಳನ್ನು ಕಲಿತು ಆತ ಶ್ರೇಷ್ಠತೆಯನ್ನು ಪಡೆಯುವಂಥದ್ದು ವಿದ್ಯೆ ಅಂತ ಹೇಳ್ಬೋದು. ಆದರೆ ಅದು ನಿಜವಾದಂಥ ವಿದ್ಯೆ ಅಲ್ಲ. ಅವಿದ್ಯೆ ಅಂದರೆ ಯಾರು ಓದಲಿಲ್ಲ, ಯಾರು ಯಾವುದೇ ರೀತಿಯಾದ ಶಿಕ್ಷಣವನ್ನು ಪಡೀಲಿಲ್ಲ, ಅವಿದ್ಯಾವಂತ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ಜನರ ನಂಬಿಕೆ. ಆದರೆ ಇಂದಿನ ಈ ತತ್ವಸಾರದ ಪ್ರವಚನದಲ್ಲಿ ನಾವು ಹೇಳುವ ವಿದ್ಯೆ ಮತ್ತು ಅವಿದ್ಯೆಯ ವಿಚಾರಗಳು ಅವು ಬೇರೆ. ಅಂದರೆ ನಮ್ಮ ಪ್ರಕಾರ ಅಥವಾ ಈ ವಿಚಾರವನ್ನು ನಾವು ತಿಳ್ಕೊಳ್ಳುವುದಾದರೆ ವಿದ್ಯೆ ಅಂತ ಹೇಳಿದರೆ ಅದು ಜ್ಞಾನ. ಜ್ಞಾನ ಅಂತ ಹೇಳುವಂಥದ್ದು ಕೇವಲ ಓದಿನಿಂದ ಬರುವಂಥದ್ದಲ್ಲ. ಹಾಗಾದರೆ ಅವಿದ್ಯೆ ಅಂತ ಹೇಳಿದರೆ ಅದು ಅಜ್ಞಾನ. ಜ್ಞಾನ ಅಜ್ಞಾನ, ವಿದ್ಯೆ ಅವಿದ್ಯೆ, ಹೀಗೆ ಎರಡೂ ಕೂಡ ಬಹಳ ವ್ಯತ್ಯಾಸವುಳ್ಳದ್ದು, ಬಹಳ ವಿಶೇಷವಾದದ್ದು. ಹಾಗಾದರೆ ವಿದ್ಯೆ ಎಂದರೆ ಏನು? ವಿದ್ಯೆ ಎಂದರೆ ಇಲ್ಲಿ ಜ್ಞಾನ. ಈ ಜ್ಞಾನವನ್ನು ಒಂದು ವಸ್ತುವನ್ನು ನಾವು ಹೇಗಿದೆಯೋ ಹಾಗೆಯೇ ನೋಡುವಂಥದ್ದು ಅದು ವಿದ್ಯೆ. ಆ ವಸ್ತುವನ್ನು ಯಾವುದಾದರೂ ಒಂದು ಕನ್ನಡಕವನ್ನು ಹಾಕಿ, ಅದು ಕೆಂಪಾಗಿರ್ಬೋದು, ಹಸಿರಾಗಿರ್ಬೋದು, ಹೀಗೆ ಬಣ್ಣದ ಕನ್ನಡಕವನ್ನು ಹಾಕಿ ನೋಡಿದಾಗ ಅದು ಆ ಯಾವ ರೀತಿಯಾದ ಬಣ್ಣದ ಕನ್ನಡಕವನ್ನು ಹಾಕಿದ್ದೇವೋ ಅದೇ ರೀತಿಯಾಗಿ ಕಾಣುತ್ತದೆ. ಬಣ್ಣದ ಕನ್ನಡಕ ಹಾಕಿದವನು ಅದನ್ನೇ ಸರಿ ಅಂತ ಹೇಳಿ ಒಂದು ನಂಬುದು. ಆಗ ಇನ್ನೊಂದು ಇದೆ ಎಂಬುದನ್ನು ಆತ ನಂಬುವುದಿಲ್ಲ. ಹಾಗಾದರೆ ವಿದ್ಯೆ ಎಂಬುದು ನಾವು ಹೇಗಿದೆಯೋ ಹಾಗೆಯೇ ನೋಡುವಂಥದ್ದು ವಿದ್ಯೆ. ಬಣ್ಣದ ಕನ್ನಡಕವನ್ನು ಹಾಕಿ ಅದೇ ಸರಿ ಅಂತ ಹೇಳುವಂಥದ್ದು ಅದು ಅವಿದ್ಯೆ ಎಂಬುದು ಒಂದು ವಿಚಾರ. ಹಾಗೆ ಇಲ್ಲಿ ವಿದ್ಯೆ ಎಂದರೆ ಜ್ಞಾನ. ಈ ಜ್ಞಾನ ಎಂಬುದು ವಸ್ತುವು ಹೇಗಿದೆಯೋ ಹಾಗೆ ನೋಡುವಂಥದ್ದು. ಹಾಗೆ ಅವಿದ್ಯೆಯೇ ಈ ಒಂದು ಉದಾಹರಣೆಯಾದರೆ, ಇನ್ನು ಅವಿದ್ಯೆ ಅಂದರೆ ಅಜ್ಞಾನ ವಸ್ತು ಈಗ ತಾತ್ಕಾಲಿಕವಾಗಿ ಹೇಗೆ ಕಾಣುತ್ತದೆಯೋ ಹಾಗೆಯೇ ಮುಂದೆಯೇ ಇರುತ್ತದೆ ಎಂಬುದು ತಿಳಿದುಕೊಳ್ಳುವಂಥದ್ದು. ನಮಗೆ ತಾತ್ಕಾಲಿಕವಾಗಿ ಕಣ್ಣಿಗೆ ಹೇಗೆ ಕಾಣ್ತದೆ ಅದು ಯಾವತ್ತೂ ಇರುತ್ತದೆ, ಹಾಗೆ ಇರುತ್ತದೆ ಎಂಬುದಾಗಿ ತಿಳಿದುಕೊಳ್ಳುವುದು ಅದು ಅವಿದ್ಯೆ. ಆತನಿಗೆ ಅದಕ್ಕಿಂತ ಹೆಚ್ಚಿನ ಜ್ಞಾನ ಅಂತ ಹೇಳುವಂಥದ್ದು ಅವನಿಗೆ ಕಾಣುವುದಿಲ್ಲ. ಹಾಗೆ ರಾಮಾಯಣದಲ್ಲಿ ಒಂದು ಘಟನೆ ಬರ್ತದೆ. ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆಗಾಗಿ ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ ಅವರ ರೂಪ ಲಾವಣ್ಯವನ್ನು ಕಂಡಂತಹ ಆ ಮಾಯಾವಿಯಾದಂತಹ ಶೂರ್ಪನಖಿಯು ಅಲ್ಲಿ ಅವರನ್ನು ಒರೆಸಿಕೊಳ್ಳಬೇಕು, ಅವರನ್ನು ಮದುವೆ ಆಗಬೇಕು ಅಂತ ಅಲ್ಲಿ ಇಚ್ಛಿಸುವಂಥದ್ದು. ಹಾಗಾದರೆ ಇವರನ್ನು ಹೇಗೆ ಒಲಿಸಿಕೊಳ್ಬೇಕು? ತನ್ನ ಈ ಘೋರವಾದಂಥ ರೂಪವನ್ನು ಧರಿಸಿ ಇವರ ಮುಂದೆ ಹೋದರೆ ಒಂದು ಅವರು ಭಯಪಡಬಹುದು, ಅಥವಾ ಇಂತಹ ಘೋರ ರೂಪೆಯನ್ನು ಮದುವೆ ಆಗಲಿಕ್ಕೆ ಅವರು ಒಪ್ಪದೇ ಇರಬಹುದು. ಈ ಎಲ್ಲ ಕಾರಣಗಳನ್ನು ಆಕೆ ಚಿಂತಿಸಿ ಆಕೆ ಮಾಯಾ ರೂಪವನ್ನು ಧರಿಸಿ ಹೋಗುವಂಥದ್ದು. ಸುಂದರವಾದಂಥ 16 ವಯಸ್ಸಿನ ಹುಡುಗಿಯಾಗಿ 3 ಲೋಕಗಳಲ್ಲೂ ಕೂಡ ಅಂತಹ ಸುಂದರಿ ಮತ್ತೆಲ್ಲೂ ಇಲ್ಲ ಎಂಬಂತಹ ರೂಪ ಲಾವಣ್ಯಗಳನ್ನು ಧರಿಸಿ ರಾಮ ಲಕ್ಷ್ಮಣರ ಮುಂದೆ ಹೋಗಿ ನೀವು ನಮ್ಮನ್ನು ಮದುವೆ ಆಗಬೇಕು, ನನ್ನನ್ನು ಮದುವೆ ಆಗಬೇಕು ಎಂಬುದಾಗಿ ಕೇಳಿಕೊಳ್ಳುವಂಥದ್ದು. ಅಂದರೆ ಇಲ್ಲಿ ವಿದ್ಯೆ ಮತ್ತು ಅವಿದ್ಯೆ ಅಂತ ಹೇಳುವಂಥದ್ದು ನಾವಿಲ್ಲಿ ಯಾಕೆ ಈ ಉದಾಹರಣೆಯನ್ನು ಕೊಡ್ತೇವೆಂದರೆ, ಇಲ್ಲಿ ಆಕೆ ಸುಂದರವಾಗಿ ಹೋಗಿರುವುದೇ ಅಲ್ಲಿ ನಿಜವಾದಂತಹ ರೂಪ ಅಲ್ಲ. ಒಂದು ವೇಳೆ ಇವರು ಅವಿದ್ಯಾವಂತರಾಗಿದ್ದರೆ, ಅಜ್ಞಾನಿಗಳಾಗಿದ್ದರೆ, ಆಕೆಯ ಮೋಹಕ ರೂಪವನ್ನು ಕಂಡು ವರಿಸಿದ್ದರೆ ಮುಂದೆ ಆ ಘೋರ ರೂಪವನ್ನು ಕಂಡು ಅಲ್ಲಿ ಪರಿತಪಿಸಬೇಕಿತ್ತು. ಇದು ಬಹಳ ಸ್ಪಷ್ಟವಾದಂತಹ ಉದಾಹರಣೆ.
ಹಾಗೆ ನಮ್ಮ ಜೀವನದಲ್ಲಿ ಅನೇಕ ವಂಚಕರು ಬರ್ತಾರೆ. ವಂಚಕರು ಬರುವಾಗ ಬಹಳ ನಯವಾದಂತ ಮಾತುಗಳಿಂದ ಒಳ್ಳೆಯದಾದಂತ ರೂಪದಿಂದ ನಮ್ಮಲ್ಲಿ ಬಂದು ವಂಚಿಸಿ ಹೋಗುವುದನ್ನು ನಾವು ದಿನನಿತ್ಯವೂ ಕಾಣ್ತೇವೆ. ಅಂದ್ರೆ ಆ ವಂಚಕರ ನಿಜ ಬಣ್ಣವನ್ನು ತಿಳಿದುಕೊಳ್ಳುವಂತ ಶಕ್ತಿ ನಮಗಿರುವುದಿಲ್ಲ. ಅದನ್ನು ನಾವು ಅವಿದ್ಯೆ ಅಂತ ಹೇಳುವಂತದ್ದು. ಹಾಗಾಗಿ ಜ್ಞಾನ ಅಂತ ಹೇಳುವಂತದ್ದು ವಿದ್ಯೆ, ಅಜ್ಞಾನ ಅಂತ ಹೇಳುವಂತದ್ದು ಅವಿದ್ಯೆ ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ನಾವು ಅರಿತುಕೊಳ್ಳಬೇಕು. ಅವಿದ್ಯೆಗೂ ವಿದ್ಯೆಗೂ ಬಹಳ ಪರಸ್ಪರ ವಿರೋಧ. 36 ಸಂಖ್ಯೆ ಇದ್ದಾಗೆ ಒಂದರ ಮುಖ ಆಚೆ ಇನ್ನೊಂದರ ಮುಖ ಈಚೆ. ಹಾಗೆ ವಿದ್ಯೆಯಲ್ಲಿ ಕೆಸರಿನಲ್ಲಿ ಬಿದ್ದವ ಮತ್ತೆ ಅವಿದ್ಯೆಯನ್ನು ಕಾಣಲ. ಯಾಕಂದ್ರೆ ಅವಿದ್ಯೆ ಅಂತ ಹೇಳುವಂಥದ್ದು ಒಂದು ರೀತಿಯಾದಂತಹ ಕೆಸರು. ಆ ಕೆಸರಿನಲ್ಲಿ ಯಾವತ್ತು ನಾವು ಬೀಳ್ತೇವೋ ಅವನಿಗೆ ಮತ್ತೆ ವಿದ್ಯೆ ಅಂದರೆ ಏನು, ಜ್ಞಾನ ಎಂಬುದರ ಏನು, ಅದನ್ನು ಅರಿತುಕೊಳ್ಳಿಕ್ಕೆ ಅವನಿಗೆ ಸಾಧ್ಯವಿಲ್ಲ. ಹಾಗೆ ಅವಿದ್ಯೆಯ ಪ್ರಾರಂಭದಲ್ಲಿ ಸುಖವನ್ನು ಸಂತೋಷವನ್ನು ನೀಡುವುದು ಅನುಭವಿಸುವಾಗ ಅತ್ಯಾನಂದ, ಆ ನಾವು ಎಂತಹ ಸುಖದಲ್ಲಿ ಇದ್ದೇನೆ ಎಂಬ ಅರಿವು ಅವನಿಗಾಗ್ತದೆ. ಆದರೆ ಅದರ ದುಷ್ಪರಿಣಾಮವು ಬಂದಾಗ ಆತ ಪರಿತಪಿಸ್ತಾನೆ, ಆತ ದುಃಖಿಸ್ತಾನೆ. ಇವನ್ನು ನಾವು ಸಮಾಜದಲ್ಲಿ ನಾವು ದಿನನಿತ್ಯವೂ ಕಾಣಬಹುದು. ವಿದ್ಯೆಯ ಹಾದಿ ಅಂತ ಹೇಳುವಂಥದ್ದು ಬಹಳ ಕಠಿಣ, ಬಹಳ ಕಷ್ಟಕರವಾದದ್ದು. ಕಲ್ಲು ಮುಳ್ಳುಗಳಿಂದ ತುಂಬಿರುವಂಥದ್ದು, ಅದನ್ನು ಕ್ರಮಿಸುವುದೇ ಬಹಳ ಕಷ್ಟ. ಆದರೆ ಒಮ್ಮೆ ಕ್ರಮಿಸಿತ್ತುಂತಾದರೆ, ಆ ಸಾಧನೆಯಲ್ಲಿ ನಾವು ಮುಂದುವರಿತುಂತಾದರೆ, ಆಗ ಶಾಶ್ವತವಾದಂತಹ ಆನಂದವನ್ನು ಆ ಮೂಲಕ ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯ ಉಂಟು. ಅದೇ ನಿಜವಾದಂತಹ ಆನಂದ. ಆ ಸುಖ ಸಂತೋಷ ಇಂದ್ರಿಯದ ಹಂಗಿನ ಮೇಲೆ ನಿಂತಿರುವುದು. ನಾವು ಯಾವಾಗಲೂ ಇಂದ್ರಿಯದ ಹಂಗಿನ ಮೇಲೆ ಸುಖವನ್ನು ಪಡೆಯುವಂಥದ್ದು. ಒಳ್ಳೆಯದಾದಂಥ ಮೆತ್ತನೆಯ ಹಾಸಿಗೆ ಸಿಕ್ಕಿದರೆ ನಾವು ಅದರಲ್ಲಿ ಮಲಗುವಾಗ ಬಹಳ ಸಂತೋಷ ಅಂತ ಹೇಳುವುದು. ಆ ಹಾಸಿಗೆಯನ್ನು ಬಿಟ್ಟು ಮತ್ತೆ ಎದ್ದಾಗ ಆ ಸಂತೋಷ ಅಂತ ಹೇಳುವಂಥದ್ದು ಇಲ್ಲ. ಅದೇ ರೀತಿಯಾದಂಥ ಒಳ್ಳೆಯ ರುಚಿಕರವಾದಂಥ ತಿಂಡಿಯೋ, ಒಳ್ಳೆಯ ಚೆನ್ನದಾದಂಥ ನೋಡುವಂತಹ ದೃಶ್ಯವೋ, ಕಿವಿಗೆ ಇಂಪಾದ್ದು, ಹೀಗೆ ಪ್ರತಿಯೊಂದು ಇಂದ್ರಿಯಗಳು ಬಯಸುವಂಥ ಸುಖಗಳು ಬಂದಾಗ ಅವು ನಮಗೆ ಸುಖವಂತ ಅನ್ನಿಸ್ತದೆ. ಆದರೆ ಅವುಗಳು ಎಲ್ಲವೂ ತಾತ್ಕಾಲಿಕವಾದಂಥ ಸುಖ. ಅವು ಇಲ್ಲದೆ ಇದ್ದಾಗ ನಾವು ಪರಿತಪಿಸ್ತೇವೆ. ಅದನ್ನೇ ನಾವು ರಾಗ ಅಂತ ಹೇಳುವಂಥದ್ದು. ಕೆಲವರು ರಾಗ ದ್ವೇಷ ಅಂತ ಹೇಳ್ತೇವೆ. ಹಾಗಾದರೆ ರಾಗ ಅಂದರೆ ಏನು? ಚೆನ್ನಾಗಿರುವುದು ಎಲ್ಲವೂ ನಾವು ಅನುಭವಿಸಿದಾಗ ಅವು ಯಾವಾಗಲೂ ನಮ್ಮ ಜೊತೆಯಲ್ಲೇ ಇರಬೇಕೆಂದು ನಾವು ಬಯಸುವುದೇ ಅದು ರಾಗ ಅಂತ ನಾವು ಕರೆಯುವಂಥದ್ದು. ಹಾಗಾಗಿ ನಮ್ಮ ಜೀವನದಲ್ಲಿ ಈ ವಿದ್ಯೆ ಅಂತ ಹೇಳುವಂಥದ್ದು ಅದು ಬಹಳ ಅಲಭ್ಯವಾದದ್ದು, ಎಲ್ರಿಗೂ ಸಿಗುವುದಿಲ್ಲ. ಎಲ್ಲರೂ ತಾತ್ಕಾಲಿಕವಾದಂಥ ಇಂದ್ರಿಯ ಸುಖಕ್ಕೆ ಮಾರು ಹೋಗಿ ಅಲ್ಲಿ ಅನುಭವಿಸುವಂಥದ್ದು. ಅದು ಸಿಗದೇ ಇದ್ದಾಗ ಪರಿತಪಿಸುವುದನ್ನು ನಾವು ಕಾಣ್ತೇವೆ. ಹಾಗೆ ನಚಿಕೇತನಿಗೆ ನಾವು ಉದಾಹರಣೆಯನ್ನು ಈ ಸಂದರ್ಭದಲ್ಲಿ ಕೊಡ್ಬೋದು. ಯಾಕಂದರೆ ಅವನು ಆತ್ಮಜ್ಞಾನವನ್ನು ಪಡ್ಕೊಳ್ಬೇಕು ಅಂತ ಅಲ್ಲಿ ಇಂದ್ರನಲ್ಲಿ ಹೋಗುವಂಥದ್ದು. ಆಗ ಇಂದ್ರ, ಬಹಳಷ್ಟು ವರ್ಷಗಳ ಕಾಲ ನೀನು ರಾಜ್ಯವಾಳು, ನಿನಗೆ ಸ್ತ್ರೀ ಸುಖವನ್ನು ಕೊಡ್ತೇನೆ, ಸೈನ್ಯ, ಕಾಲಾಳು, ರಥ, ತುರಗ, ಏನೆಲ್ಲ ಬೇಕು, ಭೂಮಿಯಲ್ಲಿ ಅಲಭ್ಯವಾದಂಥ ಸುಖಗಳನ್ನು ನಿನಗೆ ಕೊಡ್ತೇನೆ ಎಂಬಂತಹ ಮಾತನ್ನು ಹೇಳಿದಾಗ ಅಲ್ಲಿ ನಚಿಕೇತ ಅಲ್ಲಿ ಆಲೋಚನೆ ಮಾಡ್ತಾನೆ. ಹಾಗಾದರೆ ಇಂತಹ ಸುಖಗಳೆಲ್ಲವನ್ನೂ ಕೊಡ್ತೀನಿ, ಆದರೆ ಇವು ಎಲ್ಲದಕ್ಕೂ ಒಂದು ಮಿತಿ ಅಂತ ಹೇಳುವಂಥದ್ದಿದೆ. ಅವು ಆ ಸಮಯ ಅಂತ ಹೋದ ಮೇಲೆ ಮತ್ತೆ ಪುನಃ ನಾನು ದುಃಖಕ್ಕೆ ಬೀರಬೇಕು. ಈ ಸುಖ ಅಂತ ಹೇಳುವಂಥದ್ದು ಶಾಶ್ವತವಾದುದಲ್ಲ. ಯಮ ಕೊಡುತ್ತೇನೆಂದಾದರೂ ಕೂಡ ಅದು ಸ್ವಲ್ಪ ಸಮಯದವರೆಗೆ ಮಾತ್ರ, ಸಮಯದ ಅವಧಿ ಸ್ವಲ್ಪ ಹೆಚ್ಚಾಗಿರ್ಬೋದು. ಆದರೆ ಒಂದಲ್ಲ ಒಂದು ದಿನ ನಾನು ಅದನ್ನು ಬಿಟ್ಟು ಬರಬೇಕೆಂಬಂತಹ ಜ್ಞಾನ ಅಲ್ಲಿ ನಚಿಕೇತನಿಗೆ ಇದ್ದ ಕಾರಣ ಅವನು ಅದಕ್ಕೆ ಒಪ್ಪದೆ, ಅಲ್ಲಿ ನನಗೆ ಆತ್ಮಜ್ಞಾನ ಬೇಕು, ಈ ತಾತ್ಕಾಲಿಕವಾದಂಥ ಸುಖ ನನಗೆ ಬೇಡ, ನನಗೆ ಆತ್ಮಜ್ಞಾನವನ್ನು ಕರುಣಿಸು ಎಂಬುದಾಗಿ ಅಲ್ಲಿ ಯಮನನ್ನು ಕೇಳುವಂಥದ್ದು ನಾವು ಉಪನಿಷತ್ತಿನಲ್ಲಿ ಕೇಳ್ತೇವೆ. ಇಂತಹ ಜ್ಞಾನವನ್ನು ಪಡೆದುಕೊಳ್ಳಿಕ್ಕೆ ನಾವು ಹೊರಡುವಂಥದ್ದು ಅಥವಾ ತಿಳಿಕೊಳ್ಳುವಂಥದ್ದು ಬಹಳ ವಿಶೇಷವಾದಂಥ ವಿಚಾರವಾಗುತ್ತದೆ. ಹಾಗೆಯೇ ಈ ಕುರುಡನೆ ಅಂದರೆ ಬುದ್ಧಿವಂತರು, ಇಲ್ಲಿ ವಿದ್ಯಾವಂತರು, ಸಮಾಜ ಸುಧಾರಕರು ಅನ್ನಿಸಿಕೊಂಡವರು ಅವಿದ್ಯೆಯ ಮಧ್ಯದಲ್ಲಿ ಇದ್ದುಕೊಂಡು, ಅವರೆಲ್ಲರೂ ನಮಗೆ ನೋಡಲಿಕ್ಕೆ ಸಮಾಜ ಸುಧಾರಕರಾಗಿ ಕಾಣ್ತಾರೆ, ಬಹಳ ತಿಳಿದವರಾಗಿ ಕಾಣ್ತಾರೆ, ಬಹಳ ಪ್ರಾಜ್ಞರಾಗಿ ಕಾಣ್ತಾರೆ. ಆದರೆ ಅವರೆಲ್ಲರ ನಡತೆ ಅಂತ ಹೇಳುವಂಥದ್ದು, ಅವರು ಮಾಡುವಂತಹ ದಾರಿ ಅಂತ ಹೇಳುವಂಥದ್ದು, ಒಬ್ಬ ಕುರುಡನು ಮತ್ತೊಂದು ಕುರುಡನನ್ನು ಕರೆದುಕೊಂಡು ದಾರಿ ತೋರಿಸಲಿಕ್ಕೆ ಮುಂದೆ ಹೋದ ಹಾಗೆ ನಮಗಿದು ಬಹಳ ವಿಶೇಷ ಅನ್ನಿಸ್ತದೆ. ನಾವೆಲ್ಲರೂ ಅವರು ದೊಡ್ಡ ಜನ ಅಂತ ತಿಳ್ಕೊಂಡಿರ್ತೇವೆ. ಆದರೆ ಅವರು ಕುರುಡನೊಬ್ಬನನ್ನು ಮತ್ತೊಬ್ಬ ಕುರುಡ ಕರೆದುಕೊಂಡು ಹೋದ ಹಾಗೆ, ದಾರಿ ತೋರಿಸಿದ ಹಾಗೆ ಅಂತೇಳಿ ನಾವು ತಿಳಿದುಕೊಳ್ಬೇಕು. ಅಂದರೆ ಇವರು ಕೂಡ
ಐಶ್ವರ್ಯ ಅಧಿಕಾರ ಅಂತಸ್ತು ಇವುಗಳೇ ಶಾಶ್ವತವಾದದು ಎಂಬಂತ ನಂಬಿಕೆಯಲ್ಲಿ ಇರ್ತಾರೆ ಅದೇ ರೀತಿಯಾದಂತ ತಿಳುವಳಿಕೆ ಉಳ್ಳವರಾಗಿದ್ದಾರೆ ಕೀರ್ತಿ ಅಂತಸ್ತು ಇವುಗಳೆಲ್ಲ ಕ್ಷಣಿಕ ಎಂಬುದು ಅಂತವರಿಗೂ ಅರಿವಿರುವುದಿಲ್ಲ ಆದ್ದರಿಂದಲೇ ಕುರುಡನೊಬ್ಬ ಕುರುಡನಿಗೆ ದಾರಿ ತೋರಿಸಿದಂತಾಗುತ್ತದೆ ಎಂಬಂತ ಮಾತನ್ನು ನಾನು ಹೇಳುವಂತದ್ದು ಹಾಗೆ ನಮ್ಮ ಹತ್ರ ಇರುವುದು ಯಾವಾಗಲೂ ಇರುವುದು ಇವರೆಲ್ಲ ತಿಳ್ಕೊಳ್ತಾರೆ ನಮ್ಮ ಹತ್ರ ಇರುವುದು ಅದು ಯಾವಾಗಲೂ ಇರ್ತದೆ ನನ್ನ ಹತ್ರ ಈಗ 1 ಕೋಟಿದು ಉಂಟು ಅದು ಯಾವಾಗಲೂ ನನ್ನ ಜೊತೆಯಲ್ಲೇ ಇರ್ತದೆ ಅಂತ ಹೇಳುವಂತ ನಂಬಿಕೆ ಹೆಂಡತಿ ಮಕ್ಕಳು ಆಸ್ತಿ ಐಶ್ವರ್ಯ ಎಲ್ಲವೂ ಕೂಡ ಈಗ ಇದ್ದದ್ದು ಏನಿದೆ ಅದು ಶಾಶ್ವತವಾದದ್ದು ನನ್ನ ಜೊತೆಯಲ್ಲೇ ಇರುವಂತದ್ದು ಎಂಬುದನ್ನು ಅವರೆಲ್ಲರೂ ತಿಳಿದುಕೊಳ್ಳುತ್ತಾರೆ ಅಂದ್ರೆ ಇದಕ್ಕೆ ಮುಖ್ಯ ಕಾರಣ ಮಾಯೆಯ ಮುಸುಕಿನಲ್ಲಿ ಸುಲುಕಿರುವ ಇವರು ತಾವೇ ಶ್ರೇಷ್ಠರು ನಾವೇ ಧನ್ಯರು ಎಂಬಂತ ಭ್ರಮೆಗೆ ಅಲ್ಲಿ ಒಳಗಾಗಿರುವಂತದ್ದು ಹಾಗೆ ಈ ಸಾಹಿತಿಗಳಾಗಲಿ ಪಂಡಿತರಾಗಲಿ ಅಲ್ಪ ಸ್ವಲ್ಪ ವಿಷಯಗಳನ್ನು ಸಂಗ್ರಹಿಸಿಕೊಂಡು ಅವರು ತಮ್ಮ ವಿಚಾರಗಳನ್ನು ಪ್ರಸ್ತುತಪಡಿಸುತ್ತಾ ತುಂಬಾ ವಿದ್ಯಾವಂತರು ಎಂದು ಅವರು ಭಾವಿಸಿಕೊಂಡಿರುತ್ತಾರೆ ನಾವು ವಿದ್ಯಾವಂತರು ಅಂತ ಹೇಳಿ ಹಾಗಾದ್ರೆ ನಾನು ಹೇಳುವಂತ ವಿದ್ಯೆ ಅದು ವಿದ್ಯೆ ಅಲ್ಲ ಅದು ತಾತ್ಕಾಲಿಕವಾದದ್ದು ಹಾಗೆ ಅದಕ್ಕೆ ಮಿತಿ ಎಷ್ಟು ಒಂದು ಗುಡ್ಡೆಗೆ ಮತ್ತೊಂದು ಗುಡ್ಡ ಅಡ್ಡ ಉಂಟು ಅಂತ ಹೇಳುವ ಹಾಗೆ ಒಬ್ಬ ವಿದ್ಯಾವಂತನಿಗೆ ಮತ್ತೊಬ್ಬ ವಿದ್ಯಾವಂತನು ಇದ್ದೇ ಇರ್ತಾನೆ ಒಬ್ಬ ಐಶ್ವರ್ಯವಂತನಿಗೆ ಇನ್ನೂ ಹೆಚ್ಚಿನದಾದಂತ ಐಶ್ವರ್ಯವುಳ್ಳವನು ಇದ್ದೇ ಇರ್ತಾನೆ ಹಾಗಾಗಿ ನಾವೇ ಶ್ರೇಷ್ಠರು ಅಂತ ಹೇಳಿ ನಾವು ಅಲ್ಲಿ ಒಪ್ಪಿಕೊಳ್ಳಲಿಕ್ಕೆ ಅಥವಾ ಜಂಬ ಪಡಲಿಕ್ಕೆ ಅಲ್ಲಿ ಸಾಧ್ಯವೇ ಇಲ್ಲ ಹಾಗೆ ನಮ್ಮ ಧಾರ್ಮಿಕ ಸ್ಥಳ ಯಾಕಂದ್ರೆ ನಮ್ಮ ಎಲ್ಲಾ ಸಂಸ್ಥೆಗಳಲ್ಲೂ ಧಾರ್ಮಿಕ ಸಂಸ್ಥೆ ಅಂತ ಹೇಳುವಂಥದ್ದು ಬಹಳ ವಿಶೇಷ ಅದು ದೇವಸ್ಥಾನ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಎಲ್ಲ ಕೂಡ ಅಲ್ಲಿರುವಂಥವರೆಲ್ಲರೂ ಕೂಡ ನಾವೇ ಬ್ರಹ್ಮಜ್ಞಾನಿಗಳು ನಾವೇ ದೇವರ ಪ್ರತಿರೂಪ ಈ ರೀತಿಯಾದಂತಹ ಮನೋಭಾವನೆಯನ್ನು ಹೊಂದಿರ್ತಾರೆ ಆದರೆ ಅಂಥವರಿಗೂ ಕೂಡ ಅಲ್ಲಿ ಕಷ್ಟಗಳು ತಾಪತ್ರಯಗಳು ತೊಂದರೆಗಳು ಬರ್ತವೆ ಮಾತ್ರವಲ್ಲದೆ ಅವರು ಮಾಡುವ ಹೀನ ಕೃತ್ಯಗಳಿಂದ ಇನ್ನೂ ಹೆಚ್ಚಿನದಾದಂಥ ಸಮಾಜದಲ್ಲಿ ಇತರರು ಮಾಡುವ ಪಾಪಗಳಿಗಿಂತ ಇನ್ನೂ ಹೆಚ್ಚಿನದಾದಂತಹ ಪಾಪವನ್ನು ಸಂಗ್ರಹಿಸಿ ಮುಂದೆ ನೂರಾರು ಕೋಟಿ ನರಕದಲ್ಲಿ ಬಿದ್ದು ಓಲಾಡುವುದನ್ನು ನಾವು ಅಲ್ಲಿ ಮುಂದೆ ಭವಿಷ್ಯದಲ್ಲಿ ಕಾಣಬಹುದು ಹಾಗಾಗಿ ಇದು ಕೂಡ ಜ್ಞಾನ ಅಲ್ಲ ಇದು ಕೂಡ ವಿದ್ಯೆ ಅಲ್ಲ ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಹಾಗೆ ಲೋಕ ವ್ಯಾಮೋಹದಿಂದ ಮೂಡರಾದಂಥ ಮನುಷ್ಯರಿಗೆ ಈ ಹಣ ಮುಖ್ಯವಾಗಿ ಲೌಕಿಕವಾದಂಥ ವಸ್ತುಗಳು ಒಂದು ವಿಧವಾದಂತಹ ಮಾದಕ ವಸ್ತು ಯಾಕಂತೇಳಿದರೆ ಹಣ ಮಾಡಲಿಕ್ಕೆ ಹೊರಟವನಿಗೆ ಮತ್ತೆ ಎಷ್ಟು ಮಾಡುವುದು ಅಂತಲೇ ಗೊತ್ತಾಗುವುದಿಲ್ಲ ನಾನು ಇವತ್ತೊಂದು ಸ್ವಲ್ಪ ಸಂಪಾದನೆ ಮಾಡಿದೆ ಮತ್ತು ಇನ್ನೂ ಹೆಚ್ಚು ಮಾಡಬೇಕು ಇನ್ನೂ ಹೆಚ್ಚು ಮಾಡಬೇಕು ಇದು ಒಂದು ರೀತಿಯಾದಂತಹ ಕಾಯಿಲೆ ರೀತಿಯಾಗಿ ಅವನನ್ನು ಬಾಧಿಸ್ತದೆ ಮತ್ತೆ ಅವನು ಬೇರೆ ಯಾವುದು ಒಳಿತು ಕೆಡುಕುಗಳ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಹೋಗುವುದೇ ಇಲ್ಲ ಅದು ಒಂದು ರೀತಿ ಮಾದಕ ವಸ್ತುವಿನಂತೆ ಅವನ ಸೆಳೆತಕ್ಕೆ ಅಲ್ಲಿ ಸಿಕ್ಕಿ ಅವುಗಳನ್ನು ಅನುಭವಿಸುವಲ್ಲಿ ತಲ್ಲೀನನಾಗಿ ಬಿಡ್ತಾನೆ ಬೇರೆ ಅವನಿಗೆ ಯಾವುದೇ ವಿಚಾರ ಗೊತ್ತಿಲ್ಲ ಯಾಕಂದರೆ ಇದನ್ನೆಲ್ಲ ನಾವು ಮನಸ್ಸಿನಲ್ಲಿ ಅರ್ಥ ಮಾಡಿಕೊಳ್ಬೇಕು ನಮ್ಮ ಮನಸ್ಸಿನಲ್ಲೇ ಆಲೋಚನೆ ಮಾಡಿಕೊಳ್ಬೇಕು ಹೌದ ಇವರು ಹೇಳುವಂಥದ್ದು ಹೌದ ಇದು ಸರಿಯ ಅಂತ ಈ ರೀತಿಯಾಗಿ ನಾವು ತಿಳ್ಕೊಂಡಾಗ ಮುಂದೆ ನಮಗೆ ವಿದ್ಯೆ ಅಂತ ಹೇಳುವಂಥದ್ದು ಜ್ಞಾನ ಅಂತ ಹೇಳುವಂಥದ್ದು ಪಡೆದುಕೊಳ್ಳಿಕ್ಕೆ ಅಲ್ಲಿ ಸಹಾಯವಾಗುತ್ತದೆ ಈ ಪ್ರಪಂಚವೆಂಬಂತಹ ಸಂತೆಯಲ್ಲಿ ವಿಷಯ ವಸ್ತುಗಳನ್ನು ಕೊಂಡುಕೊಳ್ಳುವುದು ಅದನ್ನು ಕೊಂಡುಕೊಂಡು ಆನಂದಿಸಿದಷ್ಟು ಅದಕ್ಕೆ ಗುಲಾಮರಾಗುತ್ತಾ ನಾವು ಬರ್ತೇವೆ ಇಲ್ಲಿ ಪ್ರಪಂಚವೆಂಬಂಥ ಸಂತೆ ಈ ಪ್ರಪಂಚದ ಸಂತೆಯಲ್ಲಿ ಇಂದ್ರಿಯ ಸುಖಗಳಿಗೆ ಬೇಕು ಬೇಕಾದಂತಹ ವಸ್ತುಗಳು ಬಹಳಷ್ಟು ಸಿಗ್ತವೆ ಹಾಗಾದರೆ ಅವನ್ನು ಪಡ್ಕೊಳ್ಳಿಕ್ಕೆ ಧನ ಸಂಪಾದನೆ ಮಾಡಬೇಕು ಧನ ಸಂಪಾದನೆ ಮಾಡಲಿಕ್ಕೆ ನ್ಯಾಯಯುತವಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಅವನು ಯಾವುದಾದರೂ ಮತ್ತೊಂದು ವಾಮ ಮಾರ್ಗವನ್ನು ಹಿಡಿದು ಮಾಡಬೇಕು ಹಾಗೆ ಅವುಗಳನ್ನು ಹಿಡಿದು ಸಂಪಾದಿಸಿ ಅವುಗಳನ್ನು ಸುಖವನ್ನು ಅನುಭವಿಸುವುದಂದರೆ ಅಲ್ಲಿ ಮುಖ್ಯವಾಗಿ ಅದಕ್ಕೆ ಗುಲಾಮರಾಗುವುದು ಅದಕ್ಕೆ ದಾಸರಾಗುವುದು ಎಂಬುದನ್ನು ನಾವು ಅರಿತುಕೊಳ್ತೇವೆ ಅದಕ್ಕೆ ಪಟ್ಟ ಸಂಸ್ಕಾರ ಮನಸ್ಸಿನಲ್ಲಿ ವೃದ್ಧಿಯಾಗುತ್ತಾ ಬರುವುದು ಒಂದು ನಮಗೆ ಬೇಕು ಅಂತಾದರೆ ಮತ್ತೆ ಮತ್ತೆ ಅದೇ ಬೇಕು ಅಂತ ಅನ್ನಿಸುವಂಥದ್ದು ಒಂದೆರಡು ಬಾರಿ ನಾವು ಮೋಸ ಮಾಡಿಯೋ ವಂಚನೆ ಮಾಡಿಯೋ ನಾವು ಆ ಸುಖವನ್ನು ಪಡಿತು ಅಂತಾದರೆ ಇನ್ನು ಹೆಚ್ಚು ಹೆಚ್ಚು ಸುಖವನ್ನು ಪಡೆಯುವುದಕ್ಕೆ ಮತ್ತೆ ಇನ್ನು ಹೆಚ್ಚು ಹೆಚ್ಚು ಬೇಡವಾದಂತಹ ಕಾರ್ಯಗಳನ್ನು ಮಾಡಿ ಧನ ಸಂಗ್ರಹವನ್ನು ಮಾಡುವಂಥದ್ದು ಆ ರೀತಿಯ ಮನಸ್ಸಿನಲ್ಲಿ ಅವರ ಪ್ರಚೋದನೆಯನ್ನು ಉಂಟಾಗ್ತದೆ ಆ ಸಂಸ್ಕಾರವೇ ಆತನ ಮನಸ್ಸಿನಲ್ಲಿ ಉಂಟಾಗುವಂಥದ್ದು ತಾನು ಹಣವಂತ ಎಂಬುದಕ್ಕೆ ಏನೇನು ಮಾಡಬೇಕು ಹಣವನ್ನು ಸಂಗ್ರಹಿಸುವುದಕ್ಕೆ ಏನು ಮಾಡಬೇಕು ಅವೆಲ್ಲದಕ್ಕೂ ಯಾವುದೇ ನಾಚಿಗೆ ಮಾನ ಮರ್ಯಾದೆ ಇಲ್ಲದೆ ಆತ ಮಾಡಲಿಕ್ಕೆ ಅಲ್ಲಿ ಮುಂದುವರೆಯುವಂಥದ್ದು ನಾವು ಈಗ ಸಮಾಜದಲ್ಲಿ ಕಾಣ್ತೇವೆ ಹಾಗೆ ಸ್ವಾರ್ಥದ ರುಚಿ ಅರಿತ ಈತನಿಗೆ ಬೇರೇನು ಮತ್ತೆ ರುಚಿಸುವುದಿಲ್ಲ
ಮತ್ತೆ ಸ್ವಾರ್ಥವೇ. ತಾನಾಯಿತು, ತನ್ನ ಹೆಂಡತಿ ಮಕ್ಕಳಾಯಿತು, ತನ್ನ ಸುಖ ಆಯಿತು, ಇದೇ ರೀತಿಯಾದಂಥ ಆಲೋಚನೆಯ ಆ ಬಂಧನಕ್ಕೆ ಆತ ಒಳಪಡ್ತಾನೆ. ಹಾಗೆ ಮುಖ್ಯವಾಗಿ ಜೀವನದಲ್ಲಿ ಮತ್ತೊಂದು ವಿದ್ಯೆ ಇದೆ, ಅದು ಶಾಶ್ವತವಾದದ್ದು ಎಂಬುದು ಅವನಿಗೆ ಗೊತ್ತೇ ಆಗಲಿಕ್ಕೆ ಸಾಧ್ಯವಿಲ್ಲ. ನಾವೆಲ್ಲ ಹೀಗೆ ಮತ್ತೊಂದು ವಿದ್ಯೆ ಉಂಟು, ಈ ಜೀವನ ಅಂತೇಳುವಂಥದ್ದು ಶಾಶ್ವತವಾದುದಲ್ಲ, ನಾವು ಮಾಡಿದ ಪ್ರತಿಯೊಂದು ಕರ್ಮಕ್ಕೂ ಅದಕ್ಕೊಂದು ಫಲ ಉಂಟು, ಈ ರೀತಿಯಾಗಿ ಎಷ್ಟು ಅವನಿಗೆ ಹೇಳಿದರೂ ಕೂಡ ಈ ರೀತಿಯಾದಂತಹ ಚಿಂತನೆಯಲ್ಲಿ ಬಂಧನದಲ್ಲಿ ಒಳಪಟ್ಟವನಿಗೆ ಈ ವಿದ್ಯೆ ಅಂತೇಳುವಂಥದ್ದು ಗೊತ್ತೇ ಆಗುವುದಿಲ್ಲ. ಅವಿದ್ಯೆಯ ಸುಳಿಯಲ್ಲಿ ಸಿಕ್ಕಿ ಆತ ಓಲಾಡ್ತಿರ್ತಾನೆ, ತೊಳಲಾಡ್ತಾ ಇರ್ತಾನೆ. ಕಷ್ಟಕರವಾದ ಜೀವನ ಮತ್ತೆ ಅನುಭವಿಸಲಿಕ್ಕೆ ಆತ ಸಿದ್ಧನಾಗಬೇಕಾಗುತ್ತದೆ. ಹಾಗೆಯೇ ಕರ್ಮಫಲವನ್ನು ನಮ್ಮನ್ನು ಬಂಧಿಸಬಹುದು ಎಂಬುದಾಗಿ ಅವನಿಗೆ ಯೋಚನೆ ಮಾಡುವಂಥ ಶಕ್ತಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಇದಕ್ಕೆಲ್ಲ ಮುಖ್ಯ ಕಾರಣ ಏನು? ಇದಕ್ಕೆ ಮುಖ್ಯ ಕಾರಣ ಯಾವಾಗಲೂ ತಾನು ದೇಹವೆಂದು ಭಾವಿಸುತ್ತ. ಹಾಗಾದರೆ ನಾನು ಯಾರು ಅಂದರೆ ಈ ದೇಹವೇ ನಾನು ಎಂಬುದಾಗಿ ಆತ ಭಾವಿಸುವಂಥದ್ದು. ಈ ರೀತಿಯಾದಂಥ ತಿಳುವಳಿಕೆ ಉಳ್ಳವನಿಗೆ ಅವನು ಲೌಕಿಕ ಸುಖವೇ ಶಾಶ್ವತವಾಗುವುದು ಎಂಬುದಾಗಿ ಆತ ತಿಳಿದುಕೊಳ್ಳುವಂಥದ್ದು. ಮತ್ತು ಈ ಲೋಕ ಮಾತ್ರವೇ ಇದೆ, ತಾನು ದೇಹ ಅಂತ ತಿಳಿದುಕೊಳ್ಳುವ. ಎರಡನೇದಾಗಿ ಈ ಲೋಕ ಮಾತ್ರವೇ ಇದೆ ಎಂಬುದಾಗಿ ತಿಳಿದುಕೊಳ್ಳುವುದು. ಪರಲೋಕ ಇದೆ, ಮತ್ತೊಂದು ಲೋಕ ಇದೆ, ಈ ಆತ್ಮ ಅಂತೇಳುವಂಥದ್ದು ಇದೆ, ಅದು ಯಾವ ಜ್ಞಾನವೂ ಅವನಿಗೆ ಇಲ್ಲ. ಹಾಗೆಯೇ ತಾನು ಈಗ ಏನನ್ನು ಅನುಭವಿಸುತ್ತಿರುವೆನೋ ಅದು ಮಾತ್ರ ಸತ್ಯ, ಇದನ್ನು ಮೀರಿದ ಸತ್ಯ ಅವನ ಪಾಲಿಗೆ ಇಲ್ಲ. ತಾನು ಸತ್ತರೆ ಅಲ್ಲಿಗೆ ಮುಗಿತು. ಒಮ್ಮೆ ನಾನು ಹುಟ್ಟಿದೆ, ಆಮೇಲೆ ಸಾಯ್ತೇನೆ, ಆಮೇಲೆ ಮಧ್ಯದಲ್ಲಿ ಏನೂ ಇಲ್ಲ. ಈ ರೀತಿಯಾದಂತಹ ನಂಬಿಕೆ ಆತನದ್ದಾಗ್ತದೆ. ಕರ್ಮಫಲದ ನಂಬಿಕೆ ಉಂಟು ಅಂತಾದರೆ ಈ ಚಿಂತನೆಗಳು ಬರುವುದಿಲ್ಲ. ಅವನಿಗೆ ವಿದ್ಯೆ ಅಂತೇಳುವಂಥದ್ದು ಇದೆ, ನಾನು ಅವಿದ್ಯೆಯಲ್ಲಿ ಇದ್ದೇನೆಂಬಂಥ ಜ್ಞಾನ ಅವನಿಗೆ ಬರಬಹುದು. ಆದರೆ ಒಮ್ಮೆ ನಾನು ಹುಟ್ಟಿದೆ, ಒಮ್ಮೆ ಸತ್ಯ, ಅದರ ಮಧ್ಯದಲ್ಲಿ ಬೇರೆ ಏನೂ ಇಲ್ಲ ಎಂಬಂಥ ಜ್ಞಾನವುಳ್ಳವನು ಮತ್ತೆ ಆತ ಈ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಳ್ತಾನೆ. ಮತ್ತೆ ಮುಂದೆ ಏನೂ ಇಲ್ಲ ಯಾರಾದರೂ ಹೇಳಿದರೆ ನೋಡಿದವರು ಯಾರಾಯ್ತಾರೆ? ನಾವು ಯಾರಾದರೂ ಪ್ರವಚನದ ಮೂಲಕ ಅಥವಾ ಯಾವುದಾದ್ರು ರೀತಿಯಲ್ಲಿ ಕೆಟ್ಟ ಕೆಲಸ ಮಾಡಬಾರ್ದು, ಅದು ಮುಂದಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿದರೆ, ಹಾಗಾದರೆ ಯಾರು ಬಂದು ಹೇಳಿದ್ದಾರೆ ಸತ್ತ ಮೇಲೆ ಮತ್ತೆ ತೊಂದರೆ ಉಂಟು ಅಂತ? ಯಾರು ನೋಡಿದ್ದಾರೆ? ಯಾರು ಹೇಳುವವರಿಲ್ಲ. ಹಾಗಾಗಿ ನಾನು ಇದನ್ನು ನಂಬುವುದಿಲ್ಲ ಎಂಬುದಾಗಿ ಅಲ್ಲಿ ವಾದಿಸುವಂಥದ್ದು. ಹಾಗೆ ಪರಸ್ಪರ ಸಂಯೋಗದಿಂದ ಒಂದು ಜೀವ ಉಂಟಾಗಿ, ಹಾಗೆ ಅದು ಹೋದರೆ ಅದು ಮುಗಿಯಿತು. ಆದ ಕಾರಣ ಏನಾದರೂ ಮಾಡಿ ಇದ್ದಷ್ಟು ದಿನ ಈ ದೇಹವನ್ನು ಧರಿಸಿ ನಾವು ಇದ್ದಷ್ಟು ದಿವಸ ಚೆನ್ನಾಗಿರುವ, ಒಳ್ಳೆಯ ಸುಖವನ್ನು ಪಡೆಯುವ, ಈ ರೀತಿಯಾದಂತಹ ಚಿಂತನೆಗೆ ಅಂಥವರು ಭಾವಿಸ್ತಾರೆ. ಅದನ್ನು ನಾವು ಅವಿದ್ಯೆ ಎಂಬುದಾಗಿ ತಿಳಿದುಕೊಳ್ಳಬೇಕು. ಅದನ್ನು ತಿಳಿಯಲ್ಪಟ್ಟಿದೆ. ಆದರೆ ವೀಕ್ಷಕರೇ, ಮುಂದಿನ ಜನ್ಮದಲ್ಲಿ ನಂಬಿಕೆ ಇಲ್ಲ, ಕರ್ಮ ಫಲ ಇಲ್ಲ ಇತ್ಯಾದಿಗಳನ್ನು ನಾವು ಹೇಳಿದರೂ ಕೂಡ ಅಲ್ಲಿ ಸತ್ಯಕ್ಕೆ ಯಾವತ್ತೂ ಅಲ್ಲಿ ಕೊರತೆ ಅಂತೇಳುವಂಥದ್ದು ಬರುವುದಿಲ್ಲ. ಕರ್ಮಗಳ ಕುರಿತು ನಂಬಿಕೆ ಇಲ್ಲ ಅಂತ ಹೇಳಿದ ಕೂಡಲೇ ಕರ್ಮ ಫಲ ಅಂತೇಳುವಂಥದ್ದು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಬೆಂಕಿ ಉಂಟು, ಆ ಬೆಂಕಿಯನ್ನು ಸುಡುತ್ತದೆ ಅಂತ ಹೇಳಿ ಯಾರಾದರೂ ಹೇಳಿದರೆ ಇನ್ನೊಬ್ಬ ಸುಡುವುದಿಲ್ಲ, ಸುಡುತ್ತದೆ ಎಂಬುದು ಹೇಗೆ ನಂಬುವುದು ಅಂತ ಹೇಳಿದಾಗ ಆ ಬೆಂಕಿಗೆ ಕೈ ಇಟ್ಟಾಗ ಆತನ ಕೈ ಸುಟ್ಟಾಗಲೇ ಆತನಕ್ಕೆ ಅನುಭವಕ್ಕೆ ಬರುವಂಥದ್ದು. ಹಾಗೆಯೇ ಈ ಕರ್ಮ ಫಲ ಅಂತ ಹೇಳುವಂಥದ್ದು ಕೂಡ ಅದು ನಾವು ಇಲ್ಲ ಅಂತ ಹೇಳಿದರೂ ಕೂಡ ಆ ಸತ್ಯ ಅಂತ ಹೇಳುವಂಥದ್ದು ಯಾವತ್ತೂ ಇದ್ದೇ ಇರ್ತದೆ. ಹಾಗಾಗಿ ಯಾವಾಗೂ ಕೆಲವರಿಗೆ ಸ್ವರ್ಗ ಸುಖ ಅಂತ ಹೇಳುವಂಥದ್ದು, ಸ್ವರ್ಗವನ್ನು ಹೋಗಬೇಕಾದ್ರೆ ಯಜ್ಞ ಯಾಗಾದಿಗಳನ್ನು ಮಾಡಿ ಅವರು ಸ್ವರ್ಗವನ್ನು ಪಡ್ಕೊಳ್ಬೋದು. ನಾವು ರಾಜ ಮಹಾರಾಜರ ಕಥೆಗಳನ್ನು ಕೇಳಿದ್ದೇವೆ. ಈಗಲೂ ಕೂಡ ಅನೇಕ ಸುಖವನ್ನು ಪಡೆಯುವುದಕ್ಕೆ ನಾವು ಯಜ್ಞ ಯಾಗಾದಿಗಳನ್ನು ಮಾಡ್ತೇವೆ. ಆದರೆ ಅದು ಕೂಡ ಶಾಶ್ವತವಾದಂಥ ವಿದ್ಯೆ ಅಲ್ಲ, ಶಾಶ್ವತವಾದಂಥ ಸುಖ ಅಲ್ಲ. ಆ ಪುಣ್ಯ ಫಲ ಅಂತೇಳುವಂಥದ್ದು ಕೊನೆಗೊಂಡಾಗ, ಅದು ಮುಗಿದಾಗ ಮತ್ತೆ ಪುನಃ ನಾವು ಭೂಮಿಗೆ ಮನುಷ್ಯರಾಗಿ ಆ ಹುಟ್ಟಲೇಬೇಕಾಗ್ತದೆ, ಕಷ್ಟ ಸುಖವನ್ನು ಅನುಭವಿಸಲೇಬೇಕಾಗುತ್ತದೆ. ಹಾಗಾಗಿ ಈ ಪ್ರಮಾಣ ಪೂರ್ಣಗೊಳ್ಳಬೇಕಾದ್ರೆ, ನಾವು ಇದನ್ನೆಲ್ಲವನ್ನು ಅನುಭವಿಸಬೇಕಾದ್ರೆ ನಾವು ತಪಸ್ಸನ್ನು ಮಾಡಬೇಕು. ಆ ತಪಸ್ಸಂತೇಳುವಂಥದ್ದು ವಿದ್ಯೆಯ ಕಡೆ ಇರಬೇಕು. ಹಾಗೆ ನಾವು ಶ್ರೇಷ್ಠವಾದುದನ್ನೇ ಸಾಧಿಸಬೇಕು. ಹಾಗಾದರೆ ನಿಜವಾದ ವಿದ್ಯೆ ಅಂದರೆ ಏನು? ನಿಜವಾದ ವಿದ್ಯೆ ಎಂದರೆ ಅದು ಪರಮಾತ್ಮನ ಸಾಕ್ಷಾತ್ಕಾರ. ನಚಿಕೇತನು ಕೂಡ ಅದನ್ನೇ ಬಯಸಿದ್ದು, ಇಂದ್ರನಲ್ಲಿ ಕೂಡ ಅದನ್ನೇ ಕೇಳಿದ್ದು. ನಿನ್ನ ಯಾವುದೇ ರೀತಿಯಾದಂತಹ ಇಂದ್ರಿಯ ಸುಖಗಳು ನನಗೆ ಬೇಡ, ನನಗೆ ಪರಮಾತ್ಮನ ಸಾಕ್ಷಾತ್ಕಾರವಾಗಬೇಕು. ವಿದ್ಯಾ ವಸುವಿನ ಬಂಧನದಿಂದ
ಸತ್ಯವನ್ನು ಬಿಡಿಸಿಕೊಂಡು ಬರುವುದು ಅದು ವಿದ್ಯೆಯಾಗಿದೆ. ವಿದ್ಯೆಯ ಗುರಿಯೇ ಎಲ್ಲವನ್ನೂ ಮರೆತು ಪರಮಾತ್ಮನನ್ನು ಸೇರುವುದಾಗಿದೆ. ಅಂದರೆ ನಮ್ಮ ಈ ಜೀವನ ಚಕ್ರ ಅಂತ ಹೇಳುವಂಥದ್ದು ಕೊನೆಗೊಳ್ಳಬೇಕು. ಎಲ್ಲಿಯದಿಂದ ಈ ಆತ್ಮ ಅಂತ ಹೇಳುವಂಥದ್ದು ಬಂತು, ಅಲ್ಲಿಗೆ ಹೋಗಿ ಆತ್ಮವು ಹೋಗಿ ಸೇರುವಂತಹ ವಿದ್ಯೆ ಅಥವಾ ಅದಕ್ಕೆ ಬೇಕಾದಂತಹ ಸಾಧನೆಯನ್ನು ನಾವು ಮಾಡಬೇಕಾಗ್ತದೆ. ಹೀಗೆ ಸಾಧನೆಯನ್ನು ಮಾಡಬೇಕಾದರೂ ನಾವು ಮಾಯೆಯನ್ನು ದಾಟಿ ಬರಬೇಕು. ಯಾಕಂದರೆ ನಮ್ಮ ಈ ಎಲ್ಲ ಅಜ್ಞಾನಕ್ಕೆ ಕಾರಣ ಆ ಮಾಯೆ ಅಂತ ಹೇಳುವಂಥದ್ದು. ಮಾಯೆಯ ಮುಸುಕಿನೊಳಗಿರುವಂಥ ಮನುಷ್ಯನಿಗೆ ಈ ಮತ್ತೊಂದು ವಿದ್ಯೆ ಉಂಟು ಅಂತೇಳಿ ಅವನಿಗೆ ಅರ್ಥವೇ ಆಗುವುದಿಲ್ಲ. ಹಾಗಾಗಿ ಆ ಮಾಯೆಯನ್ನು ದಾಟಿ ಆತ ಬರಬೇಕು. ಮೋಹಮಾಯೆ, ಹಾಗೆ ಮಹಾಮಾಯೆ. ಮೋಹಮಾಯೆ ಅಂದರೆ ಹಣವನ್ನು ಪಡೆದುಕೊಳ್ಳಿಕ್ಕೆ ಏನು ಬೇಕಾದರೂ ಮಾಡುವಂಥದ್ದು, ಇದು ಮೋಹ. ಮೋಹದ ಬಲೆಗೆ ಸಿಲುಕಿರುವಂಥದ್ದು ಮಹಾಮಾಯೆ. ಅವನು ಹಣವನ್ನು ಪಡೆದುಕೊಳ್ಳುವುದಕ್ಕೆ ಹೆಚ್ಚಿನದಾದಂತಹ ಒತ್ತಡವನ್ನು ಅಥವಾ ಕರ್ಮಫಲವನ್ನು, ಅಲ್ಲಿ ಕೆಟ್ಟ ಕರ್ಮಫಲ ಮಾಡಲಿಕ್ಕೆ ಹೋಗುವುದಿಲ್ಲ. ತಾನಾಯಿತು, ತನ್ನ ಹೆಂಡತಿ ಆಯಿತು, ತನ್ನ ಸಂಪಾದನೆ ಆಯಿತು, ಇದನ್ನು ನಾವು ಮಹಾಮಾಯೆ ಅಂತ ಹೇಳ್ತೇವೆ. ಹಾಗೆ ಯೋಗಮಾಯೆ. ಯೋಗಮಾಯು ನಿಜವಾಗಿ ಅಲ್ಲಿ ಪರಮಾತ್ಮನನ್ನು ಸೇರುವುದಕ್ಕೆ ಹತ್ತಿರವಾದಂಥ ಮೆಟ್ಟಲಾಗಿರುತ್ತದೆ. ಆದ್ದರಿಂದ ಎಲ್ಲ ವಿದ್ಯೆಯ ಗುರಿಯೇ ನಮ್ಮದು, ಎಲ್ಲವನ್ನು ಮರೆತು ಪರಮಾತ್ಮನನ್ನು ಸೇರುವುದಾಗಿದೆ ಎಂಬಂಥ ಸತ್ಯವನ್ನು ನಾವು ತಿಳಿದಾಗ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ, ಕತ್ತಲೆಯಿಂದ ಬೆಳಕಿನಡೆಗೆ ಹೋಗಿ ಶಾಶ್ವತವಾದಂತಹ ಸ್ಥಾನವನ್ನು ಪಡೀಲಿಕ್ಕೆ ಸಾಧ್ಯವಾಗುವುದು ಎಂಬ ಮಾತಿನೊಂದಿಗೆ ಈ ಪ್ರವಚನವನ್ನು ಕೃಷ್ಣಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.